ಸೈನ್ಯದಲ್ಲಿ ಭರ್ತಿಯಾದ ಗಳತ್ಕ ಗ್ರಾಮದ ಯುವಕರಿಗೆ ರಾಜೇಂದ್ರ ಪವಾರ್ ಅವರು ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದರು. ಗಳತ್ಕ ಗ್ರಾಮದ ನಾಲ್ಕು ಯುವಕರು ಮಿಲಿಟರಿ ಭರ್ತಿ ಆಗಿದ್ದಕ್ಕೆ ಗಳತ್ಕದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪವಾರ್ ಅವರು ಸತ್ಕಾರ ಮಾಡಿ ದೇಶ ಸೇವೆ ಮಾಡಲು ಹೊರಟ ಯುವಕರಿಗೆ ಶುಭ ಹಾರೈಸಿದರು. ಭರ್ತಿಯಾದ ಯುವಕರು ಸೌರಭ್ ತಿಕ್ಕೂಟೆ ಬಿಎಸ್ಎಫ್, ಯೋಗೇಶ್ ನಾಂದನಿ ಬಿಎಸ್ಎಫ್, ಸ್ವಪ್ನಿಲ್ ಘೋಟ್ನೆ ಬಿಎಸ್ಎಫ್, ರಮೇಶ್ ಕಾಗ್ಲೆ ಬಿಎಸ್ಎಫ್ ಹಾಗೂ ಬಾಳ್ಗೌಡ ಪಾಟೀಲ್ ಅಸ್ಸಾಂ ರೈಫಲ್. ಈ ಎಲ್ಲ ಯುವಕರಿಗೆ ಓಂ ಗಣೇಶ್ ಸ್ಟೋನ್ ಕ್ರಷರ್ದಲ್ಲಿ ಶಾಲ್ ಪುಷ್ಪಹಾರ ಹಾಕಿ ಸತ್ಕರಿಸಿ ಅವರ ಜೊತೆ ಚರ್ಚೆ ಮಾಡಿದರು. ಏನಾದರೂ ಸಮಸ್ಯೆ ಹಾಗೂ ದಾಖಲೆ ತೆಗೆಯಲು ಸಮಸ್ಯೆಗಳಾದಾಗ ನನಗೆ ತಿಳಿಸಿ, ನಾನು ಖುದ್ದಾಗಿ ಬಂದು ನಿಮಗೆ ಎಲ್ಲ ದಾಖಲೆ ತೆಗೆದುಕೊಡುತ್ತೇನೆಂದು ಭರವಸೆ ನೀಡಿ ಶುಭ ಹಾರೈಸಿದರು. ಅವರೆಲ್ಲರಿಗೂ ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಹಾಗೂ ಶಿಕ್ಷಣ ಮತ್ತು ಆರೋಗ್ಯ ಸಮಿತಿಯ ಜಿಲ್ಲಾ ಸದಸ್ಯನಾಗಿ ಇವತ್ತು ಅವರಿಗೆ ಅಲ್ಪ ಸ್ವಲ್ಪ ಸತ್ಕಾರವನ್ನು ಮಾಡಿದ್ದೇವೆ. ಅವರ ಮುಂದಿನ ಜೀವನ ಸೈನ್ಯದಲ್ಲಿ ದೇಶಕ್ಕಾಗಲಿ ಸೇವೆ ಆಗಲಿ ಅವರು ಒಳ್ಳೆಯ ರೀತಿಯಾಗಿ ಇದರಲ್ಲಿ ಫಲದಾಯಕ ಆಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಗದಗ ಗ್ರಾಮದ ಸೌರಭ್ ತಿಕ್ಕೂಟೆ, ಯೋಗೇಶ್ ನಾಂದ್ರಿಕರ್, ಬಾಳ್ಗೌಡ ಪಾಟೀಲ್, ಸಪ್ನೀಲ್ ಘೋಟ್ನೆ ಈ ನಾಲ್ಕು ಯುವಜನರು ಕೂಡ ಇವತ್ತು ದೇಶ ಸೇವೆಗಾಗಿ ಭಾರತದ ದೇಶ ಸೇವೆಗಾಗಿ ಆಯ್ಕೆಯಾಗಿರ್ತಾರೆ. ಮತ್ತೊಮ್ಮೆ ಅವರಿಗೆ ನನ್ನ ಮುಖಾಂತರ ಹಾಗೂ ಊರಿನ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ರಾಜಾಧಿಕಾರಿ ಅನಂತ ಗೋಷ್ಠಾಯಕಿ ಗಳತ್ಕಾಗಿ ಸುಪೋದ್ ಅನ್ನಿ ಯುವ ಆದ್ರೋಜಿ ಸೈನ್ಯ ಭರ್ತಿ ಭಾರತ ದೇಶಕ್ಕೆ ಸೇವೆಸಾಠಿ ತಿನ್ನಿ ಭರ್ತಿ ಜಾಲೆ ತ್ಯಾಂಚ ಈಗ ನೌಕರಿ ಕಿಂವಾ ಮಿಲ್ಟ್ರಿ ಭರ್ತಿ ಹೊನೆ ಗಳತ್ಕಾಗಿ ಕೌತುಕ ಮಾಡ್ತಾ ತ್ಯಾಸಾಠಿ ಅಮ್ಮಿ ಇಡೀ ಜಿಲ್ಲಾ ಪಂಚಾಯತ್ ಸದಸ್ಯರು ತ್ಯಾಂಚ ಛೋಟಸ ಸತ್ಕಾರ ಕೆಲ ಅಂತ ಪುರುಷ ಮಾಡಿಸೋದ ದೇವಾಚ ಕೃಪೆಯಲ್ಲಿ ತಂದು ಚಂದ ಜಾವುದೆ ನಮ್ಮ ದೇಶ ಸೇವಾಸಾಠಿ ಅಸತ್ ಈ ಸಂದರ್ಭದಲ್ಲಿ ಓಂ ಗಣೇಶ್ ಸ್ಟೋನ್ ಕ್ರಷರ್ದ ಎಲ್ಲ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.